ನಿಮ್ಮ ಅಧಿಕಾರ ಇದೆ, ಆದ್ರೆ ಇಲ್ಲೇನು ಸದನದಲ್ಲಿ ನಾನು ಹಾಕಲ್ಲ ಮಾಡಲ್ಲ, ಅದ್ ಯಾಕೆ? ಬಸವರಾಜ ಬೊಮ್ಮಾಯಿ ಅವರೇ, ಬಸವರಾಜ ಬೊಮ್ಮಾಯಿ ಅವರೇ, ನಾನು ಹೇಳಿ ಅಶೋಕ್ ಅಶೋಕ್ ಕೂತ್ಕೊಳ್ಳಿ ಪ್ಲೀಸ್, ಒಂದ್ ನಿಮಿಷ. ಅಲ್ಲ ಕೇಳ, ಆಯ್ತು ಧರಣ ಅವ್ರು ಮಾಡ್ತಾರೆ ನೋಡ್ರಿ ಸರ್. ಈಗ ನಾವು ಒಂದು ಪೋಸ್ಟಿಂಗ್ ಧರಣ ಮಾಡ್ತೀವಿ ಅಂತ ಅಲ್ಲ ಮಾನ್ಯ, ಅವ್ರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ವೇನ್ರಿ? ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ಲ. ನೀವು ಹೇಳಿದ್ರೆ ಪರಿಶೀಲನೆ ಮಾಡ್ತೀವಿ, ಯಾಕೆ ಉಪಯೋಗಿಸಿದ್ರಿ? ವ್ಯಾಪಾರ ಮಾಡ್ಕೊಂಡಿದ್ರೆ ಯಾಕೆ ಉಪಯೋಗಿಸಿದ್ರಿ? ಹೌದು, ಗೌರ್ಮೆಂಟ್ ಜೀರೋ ಅವರ್ ನಲ್ಲಿ ಉತ್ತರ ಕೊಡ್ಲೇಬೇಕು ಅಂತ ಏನಿಲ್ಲ. ಎಲ್ಲರಿಗೂ ಮಿಸ್ಟೇಕ್ ಇದೆ. ಸುರೇಶ್ ಕುಮಾರ್ ಜೀರೋ ಅವರ್ ನಲ್ಲಿ ಉತ್ತರ ಹಿಂಗೆ ಕೊಡಬೇಕು ಅಂತ ಇದೆಯಾ? ಅಲ್ಲ ಮಾನ್ಯ, ಉತ್ತರ ಇವತ್ತೇ ಕೊಡಬೇಕು ಅಂತಿಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳ್ಬಹುದು, ಆಮೇಲೆ ಹೇಳ್ಬಹುದು, ಗೊತ್ತಾಯ್ತಾ? ಇದು ಯಾವಾಗ್ಲೂ ಕೂಡ ಜೀರೋ ಅವರ್ ನಲ್ಲಿ ಮಾನ್ಯ ಅಧ್ಯಕ್ಷ, ಯಾವ ಮಂತ್ರಿ ಅಸೆಂಬ್ಲಿ ಮುಗಿದಿರ್ತದೆ ಈ ತರ ಮಾತಾಡ್ ಅದಾದ್ಮೇಲೆ ಏನಾದ್ರು ಘಟನೆಗಳು ನಡೆದಿದ್ರೆ ಅಂತ ವಿಚಾರಗಳನ್ನ ನೋಟಿಸ್ ಕೊಡ್ತೀನಿ, ಅನುಮತಿ ಇಂದ ಪ್ರಸ್ತಾಪ ಮಾಡಬೇಕು. ಅದಕ್ಕೆ ಸರ್ಕಾರ ಉತ್ತರ ಕೊಡಬಹುದು, ಕೊಡದೇ ಇರಬಹುದು, ಅಥವಾ ಸೈನ್ ಕೇಳಬಹುದು, ಆಮೇಲೆ ಹೇಳಬಹುದು. ಮಂತ್ರಿಗಳನ್ನು ಬಿಟ್ಟು ಅಧಿಕಾರಿ ಶಾಶ್ವತ ಒಂದು ದೊಡ್ಡ ಚರ್ಚೆ ಮಾಡ್ತಾ ಕೂತ್ಕೊಂಡು ಪ್ರಶ್ನೆ ಉದ್ಭವ ಆದದ್ದು ಅಂತಂದ್ರೆ, ನೀವು ವ್ಯಾಪಾರ ಮಾಡ್ಕೊಂಡಿದ್ರೆ ನಾವು ಮಾಡಿಲ್ಲ ಅಂತ ತಗದಾಕಿ ಕರೆಕ್ಟಿಂದ ಅವ್ರು ಹೇಳ್ತಾರೆ, ಉತ್ತರ ಕೊಡ್ತಾರೆ, ಆಮೇಲೆ ತಗದಾಕಿ ಕರೆಕ್ಟಿಂದ ಉತ್ತರ ಕೊಡ್ತಾರೆ, ಆಮೇಲೆ ತಗದಾಕಿ ಕಡತದಿಂದ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀನಿ ಅಂದ್ರೆ ಏನರ್ಥ? ನೋಡ್ರಿ ಕಡತದಿಂದ ಇದೆಯಾ ಇಲ್ಲ, ತಗದಾಕ್ರಿ ಕಡತದಿಂದ, ತಗದಾಕ್ಸ್ರಿ ಕಡತದಿಂದ. ಮುಖ್ಯಮಂತ್ರಿ ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು ಜೀರೋ ಅವರ್, ಜೀರೋ ಅವರ್ ನಲ್ಲಿ ಅವರು ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ನೋಡಿ ಪ್ರಶ್ನೆ ಹಾಕಿದ್ರೆ. ಈಗ ನೀವು ಎಲ್ಲರೂ ಈಗ ಜಾತ್ರೆ ಸ್ಥಾನ ಇಟ್ಟುಕೊಂಡು ಸಮಸ್ಯೆ ಬಗೆಹರಿಸಬೇಕು ಹೊರತು ನೀವು ಪೂರಕ ಮಾತಾಡಿ ಅಕ್ಕಿಯಲ್ಲಿ ಕೂತಿರೋದು ಹೋಗಿ ಏನು ನೀವು ಜನ ತೀರ್ಮಾನ ಮಾಡಿದಾರೆ, ವ್ಯಾಪಾರ ಈಗ ನೋಡಿ ಹಾಕ್ಬೇಕಿಲ್ಲ, ಕ್ಷಮಾಪಣೆ ಕೇಳಬೇಕು, ಕ್ಷಮಾಪಣೆ ಕೇಳಿ. ಪ್ರಶ್ನೆ ಕೇಳುವಾಗಲೂ ಕೂಡ ಕರೆಕ್ಟ್ ಆಗಿ ಕೇಳ್ಬೇಕಲ್ಲ, ಎರಡನ್ನು ಕೂಡ ತಗೊಳ್ತಾರೆ. ಈಗ ಖಂಡಿತ ವ್ಯವಹಾರ ಮಾಡಿದ್ರೆ ಯಾವಾಗ ಮಾಡ್ತದೆ? ವ್ಯವಹಾರ ಮಾಡಿರೋದು ಪ್ರೂವ್ ಆಯ್ತು. ನೋಡಿ ನೀವು ಈ ರೀತಿ ಮಾತಾಡಿದ್ರಿಂದ ಇವತ್ತೆಲ್ಲ ಪ್ರಶ್ನೆ ಅಧಿಕಾರ. ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.